Welcome back to Namaste Grini. Friends, today is Sunday. I'm doing my skincare and hair care routine. So, share madak bandidini. ಇವತ್ತು ಯಾರಿಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಇದರಿಂದ ಅಂತ ಹೇಳ್ತೀನಿ. ಫಸ್ಟು ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅಥವಾ ಹೇರ್ ಮಾಸ್ಕ್. ಸೊ ಯಾರೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರು, ಲೈಕ್ ಹೇರ್ ಫಾಲ್ ಆಗ್ಬೋದು, ಸ್ಕಾಲ್ಪಲ್ಲಿ ಇಚ್ಚಿನೆಸ್ ಆಗ್ಬೋದು, ಡ್ಯಾಂಡ್ರಫ್ ಆಗ್ಬೋದು, ಬೇಗನೆ ಹೇರ್ ಆಯಿಲಿ ಥರ ಆಗ್ತಿದೆ, ಮತ್ತು ನನಗೆ ಒಂಥರ ಫ್ರೀಜಿ ಫ್ರೀಜಿ ಥರ ಆಗ್ತಿದೆ ಅಂತ ಅನ್ನೋರಿಗೆ ಇವತ್ತು ನಾನು ತೋರಿಸ್ತಾ ಇರೋಂಥ ಹೇರ್ ಮಾಸ್ಕು ಬೆಸ್ಟು, ಎಫೆಕ್ಟಿವ್ ಆಗಿರುತ್ತೆ. ಎವ್ರಿ ವೀಕ್ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗೋದಕ್ಕೆ. ಹಾಗೆ ನೀವು ನೋಟಿಸ್ ಮಾಡ್ತಾ ಇರ್ಬೋದು ಇವತ್ತು ನನಗೆ ಮೇಕಪ್ ಇಲ್ಲ, ಏನಿಲ್ಲ, ಬಿಕಾಸ್ ಹೇರ್ ಕೇರು ಮತ್ತು ಸ್ಕಿನ್ ಕೇರ್ ರೊಟೀನ್ ಮಾಡುವಾಗ ಅದೆಲ್ಲ ಬೇಕಾ ಅಲ್ವಾ. ಹಾಗಾಗಿ ಈಗ ರೊಟೀನ್ ಸ್ಟಾರ್ಟ್ ಮಾಡೋ ಮುಂಚೆಗೆ ಹೇಗಿದ್ದೀನೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಂದು ಕೂತಿದ್ದೀನಿ. ಕಮಿಂಗ್ ಟು ದ ಸ್ಕಿನ್ ಕೇರ್, ಏನೆಲ್ಲ ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ 4 steps ಇರುತ್ತೆ. ಫಸ್ಟು ಕ್ಲೆನ್ಸಿಂಗ್ ಇರುತ್ತೆ, ಲಾಸ್ಟ್ ಒನ್ ಪ್ಯಾಕ್ ಇರುತ್ತೆ, ಫೇಸ್ ಪ್ಯಾಕು. ಮಧ್ಯದ್ದು ಏನು ಮಾಡ್ತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಆಗುವಾಗ ಗೊತ್ತಾಗುತ್ತೆ. ಯಾರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಪಿಗ್ಮೆಂಟೇಷನ್ಸ್, ಎಸ್ಪೆಷಲಿ ಪಿಗ್ಮೆಂಟೇಷನ್ಸ್, ಆಕ್ನಿ ಸ್ಕಾರ್ಸ್ ಇರೋರಿಗೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರೋರಿಗೆ, ಡೆಡ್ ಸ್ಕಿನ್ ರಿಮೂವ್ ಮಾಡ್ಕೊಳ್ಬೇಕು ಅನ್ನೋರಿಗೆ, ಆ್ಯಂಡ್ ದೆನ್ ಸ್ವಲ್ಪ ಗ್ಲೋಯಿಂಗ್ ಬರಬೇಕು ಅನ್ನೋರಿಗೆ ಇವತ್ತು ನಾನು ತೋರಿಸ್ತಾ ಇರುವಂಥ ಸ್ಕಿನ್ ಕೇರ್ ರೊಟೀನು ಬೆಸ್ಟ್ ಆಗಿರುತ್ತೆ. ಅಗೇನ್ ಇದೆರಡೂ ತುಂಬಾ ಯೂಸ್ಫುಲ್ಲು, ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ, ನನಗಂತೂ ತುಂಬ ಎಫೆಕ್ಟಿವ್ ಅಂತ ಅನಿಸುತ್ತೆ, ಹಾಗಾಗಿ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಇನ್ನು ಇದಕ್ಕೆಲ್ಲ ಯೂಸ್ ಮಾಡ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್ ಆಗ್ಬೋದು ಅಥವಾ ಪ್ರಾಡಕ್ಟ್ಸ್ ಆಗ್ಬೋದು ಎಲ್ಲ ಮನೇಲಿ ಸಿಗೋವಂಥದ್ದೇ, ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಂದು ಮಾಡೋವಂಥ ಅವಶ್ಯಕತೆ ಇಲ್ಲ. ಕಿಚನಲ್ಲಿ ಏನು ಅವೈಲಬಿಲಿಟಿ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ನಾನು ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಎರಡೂ ಮಾಡ್ತಾ ಇದ್ದೀನಿ. ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಹೇರ್ ಮಾಸ್ಕ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಇರುವಂಥ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದು 3-4 tablespoons ಮೆಂತ್ಯ ಕಾಳನ್ನ ನೆನೆಸಿ ಇರುವಂಥದ್ದು, ಜೊತೆಗೆ ಸ್ವಲ್ಪ ಮೊಸರು. ಈಗ ಇದಿಷ್ಟು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈವನ್ ನೀವು ಮೆಂತ್ಯನ ನೆನೆಸಿಲ್ಲ ಅಂತಂದರೆ ಮೆಂತ್ಯ ಪೌಡರ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಹೇರ್ ಮಾಸ್ಕು ರೆಡಿ ಆಗಿದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಈರುಳ್ಳಿ ಮತ್ತು ಮೆಂತ್ಯ ಯೂಸ್ ಮಾಡಿದ್ದೀವಿ, ಅದನ್ನ ನೆನೆಸ್ಬಿಟ್ಟು ಗ್ರೈಂಡ್ ಮಾಡೋದ್ರಿಂದ ಒಂದು ಒಳ್ಳೆ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ. ಈವನ್ ನೀವು ಮೆಂತ್ಯ ಪೌಡರ್ ಯೂಸ್ ಮಾಡ್ಕೊಳ್ಬಹುದು, ಆ್ಯಂಡ್ ಕರ್ಡ್ ಯೂಸ್ ಮಾಡಿದ್ದೀನಿ. ಸೊ ಈಗ ಇದನ್ನು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟು ನಾವು ಟ್ಯಾಂಗಲ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಬೇಕು, ಹಾಗಾಗಿ ಫಸ್ಟು ನಾನು ಕೂಮ್ ಮಾಡ್ಕೊಳ್ತೀನಿ. ಸೊ ಈಗ ಕೂಮ್ ಮಾಡ್ಕೊಂಡಾಗಿದೆ, ಈಗ ಅಪ್ಲೈ ಮಾಡ್ಕೊಳ್ಬೇಕು. ಫಸ್ಟು ನಾನು ಸೆಕ್ಷನ್ ಆಗಿ 2 sections ಮಾಡ್ಕೊಳ್ತೀನಿ ಹೇರ್ಸ್ನ, ಅಪ್ಲೈ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಥಿಕ್ ಕನ್ಸಿಸ್ಟೆನ್ಸಿಲಿ ಇರಲಿ, ಅದು ನೀಟಾಗಿ ಕೂರುತ್ತೆ ಸ್ಕಾಲ್ಪ್ಗೆಲ್ಲ, ಆ್ಯಂಡ್ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಳೋಕ್ಕೂ ಈಸಿ ಆಗುತ್ತೆ. ಸೊ ಸ್ವಲ್ಪನೇ ಡಿವೈಡ್ ಮಾಡಿಕೊಂಡು ನೀಟಾಗಿ ಸ್ಕಾಲ್ಪ್ಸ್ಗೆಲ್ಲ ಹಚ್ಕೊಳ್ತಾ ಬರಬೇಕು. ಆ್ಯಂಡ್ ಸ್ವಲ್ಪ ಮಸಾಜಿಂಗ್ ಮಾಡ್ಕೊಳ್ಳೋಣ. ಒಂದು 2 minutes ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ನೀಟಾಗಿ ಈವನ್ ಆಗಿ ಎಲ್ಲ ಕಡೆನೂ ಅದು ಸೇರ್ಕೊಳ್ಳುತ್ತೆ ಸ್ಕಾಲ್ಪ್ಗೆ. ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಂಡಾಗಿದೆ, ಈಗ ಅದನ್ನು ಟೈ ಮಾಡ್ಕೊಂಡ್ಬಿಡೋಣ. ಸೊ ದಟ್ ನಮಗೆ ಫೇಸ್ನ ಕ್ಲೀನ್ ಅಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಹೇರ್ ಮಾಸ್ಕ್ ಹಾಕೊಂಡಿದ್ದಾಯ್ತು, ಇವಾಗ ಸ್ಕಿನ್ ಕಡೆ ನೋಡೋಣ. ಫಸ್ಟು ನಾನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ರಾ ಮಿಲ್ಕ್ ತೊಗೊಂಡಿದ್ದೀನಿ. ಈ ಮಿಲ್ಕ್ನ ನಾನು ಬಿಸಿ ಮಾಡಿಲ್ಲ, ಸೊ ರಾ ಮಿಲ್ಕ್ನೇ ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ. ರಾ ಮಿಲ್ಕ್ ಯೂಸ್ ಮಾಡೋದ್ರಿಂದ ನಮಗೆ ಮುಖದ ಮೇಲೆ ಮೇಕಪ್ ಇದ್ದರೆ ಅಥವಾ ಡರ್ಟ್ ಇದ್ದರೆ, ಇಂಪ್ಯೂರಿಟೀಸ್ ಇದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಕಿಗೂ ಅಪ್ಲೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಹ್ಯಾಂಡ್ಸ್ಗೆಲ್ಲ ಹಾಕೊಳ್ತೀನಿ. ಚೆನ್ನಾಗಿ ಮಸಾಜ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್, ಅದಕ್ಕೆ ಅಂತ ನಾನು ಇವಾಗ ಶುಗರ್ ಹಾಕ್ಕೊಂಡಿದ್ದೀನಿ, ಹಾಗೆ ಜೇನುತುಪ್ಪ ಮತ್ತು ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಮನೇಲಿ ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣಿನ ಜ್ಯೂಸು ಕೂಡ ಯೂಸ್ ಮಾಡ್ಕೊಳ್ಬಹುದು.
ಕ್ಲೆನ್ಸಿಂಗ್ ಮಾಡ್ಕೊಂಡಾಗಿದೆ, ಇವಾಗ ಫೇಸ್ ವಾಶ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಈಗ ಸ್ಕ್ರಬ್ಬಿಂಗ್ ಹೋಗ್ತೀನಿ. ಸೊ ಶುಗರ್ ಮತ್ತೆ ಹನಿ ಒಂದು 2 ಮಿನಿಟ್ಸ್ ಬಿಟ್ಟಿದೆ ಮೆಲ್ಟ್ ಆಗೋಕೆ. ನೋಡಿ ಈ ರೀತಿ ಆಗಿದೆ, ಈಗ ಸ್ಕ್ರಬ್ ಮಾಡ್ಕೊಳ್ಳೋಣ. ಸ್ಕ್ರಬ್ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಜಂಟಲಾಗಿ ಸ್ಕ್ರಬ್ ಮಾಡಬೇಕು, ಇಲ್ಲ ಅಂತಂದರೆ ಸ್ಕಿನ್ಗೆ ಹರ್ಟ್ ಆಗುತ್ತೆ. ಯಾಕೆಂದರೆ ನಾವು ಶುಗರ್ ಯೂಸ್ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ. ಹಾಗೆ ಲಿಪ್ಸ್ಗೂ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು, ಲಿಪ್ಸಲ್ಲೂ ಡೆಡ್ ಸ್ಕಿನ್ ಎಲ್ಲ ಇರುತ್ತೆ. ಜೊತೆಗೆ ಫೇಸ್ ಎಕ್ಸಸೈಸು ಸ್ವಲ್ಪ ಮಾಡಬೇಕು. ಹೀಗೆ ಮಾಡೋದ್ರಿಂದ ಪ್ರೆಷರ್ ಪಾಯಿಂಟ್ಸ್ ಕಡಿಮೆ ಆಗುತ್ತೆ, ನಿಮಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಜೊತೆಗೆ ಸ್ಕಿನ್ ರಿಂಕಲ್ಸ್ ಫ್ರೀ ಆಗುತ್ತೆ. ಆದಷ್ಟು ಅಪ್ಲಿಫ್ಟಿಂಗಲ್ಲಿ ನೀವು ಮಸಾಜ್ ಮಾಡೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸ್ಕ್ರಬ್ಬಿಂಗ್ ಆದಮೇಲೆ ಮುಖ ತೊಳ್ಕೊಂಡಿದ್ದೀನಿ. ನೆಕ್ಸ್ಟು ಮಸಾಜ್ ಮಾಡ್ಕೊಳ್ಳೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಒಂದು ಸ್ಮಾಲ್ ಪೀಸ್ ಟೊಮೆಟೊ ತೊಗೊಂಡಿದ್ದೀನಿ. ಈವನ್ ನೀವು ಆರೆಂಜ್ ತೊಗೊಳ್ಬೋದು ಅಥವಾ ಲೆಮನ್ನು ತೊಗೊಳ್ಬೋದು. ಹಾಗೆ ನಂದು ಪಿಂಪಲ್ ಸ್ಕಿನ್ ಆಗಿರೋದ್ರಿಂದ ಗ್ರೀನ್ ಟೀ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಮಸಾಜಿಂಗ್ ಮಾಡೋದಕ್ಕೆ ಇವತ್ತು ಟೊಮೆಟೊ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ, ಟೊಮೆಟೊದಲ್ಲಿ ನಮ್ಮ ಸ್ಕಾರ್ಸ್ನ ರೆಡ್ಯೂಸ್ ಮಾಡ್ಕೊಳ್ಬೋದು, ಹಾಗೆ ಬ್ಲಿಮಿಷಸ್ ಕಡಿಮೆ ಆಗುತ್ತೆ, ಮತ್ತು ಡಿ ಟ್ಯಾನ್ ಮಾಡ್ಕೊಳ್ಬೋದು. ಹಾಗಾಗಿ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದೇ ಅಲ್ಲ, ನೀವು ಆರೆಂಜ್ ಯೂಸ್ ಮಾಡ್ಕೊಳ್ಬೋದು, ಲೆಮನು ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನು ಗ್ರೀನ್ ಟೀ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿರೋದು ನನ್ನ ಆಕ್ನೀಸ್ ಕಡಿಮೆ ಆಗಲಿ ಅಂತ. ಫೋರ್ತ್ ಸ್ಟೆಪ್, ಫೇಸ್ ಪ್ಯಾಕ್. ಅದಕ್ಕೆ ಅಂತ ನಾನು ಫಸ್ಟು ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿನ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಲೆಮನ್ ಜ್ಯೂಸು ಸೂಟ್ ಆಗಲ್ಲ ಅಂತಂದರೆ ಗ್ಲಿಸರಿನ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಮೊಸರು. ಮೊಸರಲ್ಲಿ ನಾವು ಫೇಶಿಯಲ್ ಮಾಡೋದ್ರಿಂದ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋಯಿಂಗ್ ಸಿಗುತ್ತೆ ಆ್ಯಂಡ್ ಸಾಫ್ಟಾಗೂ ಇರುತ್ತೆ. ಸ್ವಲ್ಪ ಅರಿಶಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಆಕ್ನಿಗೆ ಮತ್ತು ಬ್ಲಿಮಿಷಸ್ಗೆ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ಹಾಗೆ ರಾ ಮಿಲ್ಕ್, ಹಸಿ ಹಾಲು. ಇದನ್ನು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಾದರೆ ಗ್ಲಿಸರಿನ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ರೋಸ್ ವಾಟರ್ ಹಾಕ್ಕೊಳ್ಬೋದು. ಕೊನೆಯದಾಗಿ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಸಾಜ್ ಮಾಡ್ಕೊಂಡಾಗಿದೆ, ಫೇಸ್ ವಾಶ್ ಮಾಡೋದು ಬೇಡ, ಡೈರೆಕ್ಟಾಗಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ. ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದು ಮೇಯ್ನಾಗಿ ಏನಕ್ಕೆ ನಾನು ಪ್ರಿಪೇರ್ ಮಾಡಿದ್ದೀನಿ ಅಂದರೆ ಟ್ಯಾನಿಂಗ್ಗೆ ಮತ್ತು ಪಿಗ್ಮೆಂಟೇಷನು, ಆಕ್ನಿಗೆ, ಹಾಗೆ ಒಂದು ಒಳ್ಳೆ ಗ್ಲೋಯಿಂಗ್ ಕೊಡೋದಕ್ಕೋಸ್ಕರ ಈ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಪೇಸ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ, ಕೈಗೆ, ಮುಖಕ್ಕೆ, ಕತ್ತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ಹಾಗೆ ಒಂದು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ನೀಟಾಗಿ ಅಪ್ಲೈ ಮಾಡ್ಕೊಂಡಾಗಿದೆ. ಈಗ ಇದೊಂದು 30 ಮಿನಿಟ್ಸ್ ಬಿಟ್ಟು ಶವರ್ ತಗೊಳ್ತೀನಿ. ಹೇ ಗಾಯ್ಸ್, ಶವರ್ ತಗೊಂಡಾಯ್ತು. ಸೊ ನೋಡಿ ಯಾವ ರೀತಿ ಇದೆ. ನಾವು ಕರ್ಡ್ ಯೂಸ್ ಮಾಡಿರೋದ್ರಿಂದ ಹೇರು ಒಂದು ಒಳ್ಳೆ ಸಿಲ್ಕಿ ಲುಕ್ ಬಂದಿದೆ, ಒಂಥರ ಗ್ಲಾಸಿ ಗ್ಲಾಸಿ ಆಗಿದೆ ಆ್ಯಂಡ್ ಸಾಫ್ಟಾಗೂ ಕೂಡ ಇದೆ. ಸ್ಕಿನ್ನು ಅಷ್ಟೇ, ಡೆಡ್ ಸ್ಕಿನ್ ಎಲ್ಲ ಹೋಗಿ ಒಂದು ಒಳ್ಳೆ ಗ್ಲೋಯಿಂಗ್ ಕೊಟ್ಟಿದೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಹಾಕ್ಕೊಳ್ಬೇಕು ಸ್ಕಿನ್ಗೆ ತಕ್ಕಂತೆ. ಇವತ್ತು ನಾನು ಯೂಸ್ ಮಾಡ್ತಾ ಇರೋವಂಥ ಮಾಯಿಶ್ಚರೈಸರ್ ಬಂದು ಪ್ಲಮ್. ಇದು ಆಯಿಲಿ ಸ್ಕಿನ್ಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ವಾಟರ್ ಬೇಸ್ ಆಗಿದೆ ಇದು ಮಾಯಿಶ್ಚರೈಸರು. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಜಸ್ಟ್ 1 ಪಂಪ್ ಹಾಕ್ಕೊಂಡ್ರೆ ಸಾಕು. ಮಾಯಿಶ್ಚರೈಸರ್ನ ಯಾವಾಗ್ಲೂ ಜಸ್ಟ್ ಟ್ಯಾಪಿಂಗ್ ಮೋಷನಲ್ಲಿ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು, ರಬ್ ಮಾಡಬಾರ್ದು. ಫಿನಿಶ್ಡ್. ಸೊ ಇಷ್ಟ ಇವತ್ತಿನ ವಿಡಿಯೋ. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರೆ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಬಾಯ್.